ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಿಮ್ಮ ಹುಡುಗ ಅಮೋಘ ಶಂಭು ಮಾತಾಡ್ತೇನೆ, ಬರಹಗಾರ, ಚಲನಚಿತ್ರ ನಿರ್ದೇಶಕ, ಭಾರತೀಯ ಜನತಾ ಪಾರ್ಟಿ BJP ಪಕ್ಷದ ಸದಸ್ಯ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಸದಸ್ಯ. ನಮ್ಮ ಭಾರತ ದೇಶದ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ನನ್ನ ನಮಸ್ಕಾರಗಳು. ಹಾಗೂ ನಮ್ಮ BJP ಪಕ್ಷದ, ನಮ್ಮ NDA ಸರ್ಕಾರದ ಪ್ರತಿಯೊಬ್ಬ ನಮ್ಮ ಹಿರಿಯ ನಾಯಕರಿಗೆ, ನಮ್ಮ ರಾಜ್ಯದ ನಾಯಕರಿಗೆ ಮತ್ತು ನಮ್ಮ ರಾಜ್ಯದ ನನ್ನ ತುಂಬ ಪ್ರೀತಿಯ ಯಡಿಯೂರಪ್ಪ ದೊಡ್ಡಪ್ಪ ಅವರಿಗೆ ಮತ್ತು ನಮ್ಮ ಮನೆಯ ಸದಸ್ಯರಿಗೆಲ್ರಿಗೂ ನಮಸ್ಕಾರಗಳು ತಿಳಿಸ್ತಾ, ಈ ಬಾರಿ ನಮ್ಮ BJP ಪಕ್ಷಕ್ಕೆ ಮತವನ್ನು ನೀಡಿ ಗೆಲ್ಲಿಸಿರುವಂಥ ಪ್ರತಿಯೊಬ್ಬ ಮತದಾರರಿಗೆ ನಾನು ಅವ್ರ ಮನಸ್ಫೂರ್ತಿಯಾಗಿ ಕೃತಜ್ಞತೆ ತಿಳಿಸ್ತಾ, ಮುಖ್ಯವಾಗಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನರೇಂದ್ರ ಮೋದಿ ಜಿ ಸರ್ ಅವರು ಮತ್ತೊಮ್ಮೆ ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯಾಗಿ ಮತ್ತೊಮ್ಮೆ ಅವರ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ, ಪ್ರಮಾಣ ವಚನ ಮಾಡ್ತಾ ಇರೋದಕ್ಕೆ ತುಂಬ ಹೆಮ್ಮೆ, ತುಂಬ ಖುಷಿ ಆಗುತ್ತೆ. ತುಂಬ ಪ್ರೌಡ್ ಆಫ್ ದಟ್. ಐ ಹಾರ್ಟ್ಲಿ ಕಂಗ್ರಾಚುಲೇಟ್ ಆ್ಯಂಡ್ ಹಾರ್ಟ್ಲಿ ಥ್ಯಾಂಕ್ಸ್ ಎ ಮಿಲಿಯನ್ ಟೈಮ್ಸ್ ಫಾರ್ ಎವ್ರಿ ಒನ್ ಫಾರ್ ಸಪೋರ್ಟಿಂಗ್ ಭಾರತೀಯ ಜನತಾ ಪಾರ್ಟಿ ಆ್ಯಂಡ್ ದ NDA ಗವರ್ಮೆಂಟ್. ಆ್ಯಂಡ್ ಬೈ ದಿಸ್ June 4th ದ ರಿಸಲ್ಟ್ಸ್ ಬಿ ಔಟ್ ಆ್ಯಂಡ್ ರಿಸಲ್ಟ್ಸ್ ಬಿ ಕಮಿಂಗ್ ಅಪ್ ಇನ್ ದ ಎಲೆಕ್ಷನ್ಸ್ ರಿಸಲ್ಟ್ಸ್ ಆಫ್ ದ ಲೋಕಸಭಾ ಎಲೆಕ್ಷನ್ಸ್ ರಿಸಲ್ಟ್ಸ್ ಆರ್ ಕಮಿಂಗ್. ತುಂಬ ಖುಷಿ ಆಗುತ್ತೆ. ಆಲ್ರೆಡಿ ಸಮೀಕ್ಷೆ ಪ್ರಕಾರ ನಮ್ಮ NDA ಸರ್ಕಾರ, BJP ಸರ್ಕಾರ ಒಂದು ಗೆಲುವನ್ನು ಸಾಧಿಸಿದೆ ಅಂತ ಕೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಮತ್ತೊಮ್ಮೆ ನರೇಂದ್ರ ಮೋದಿ ಜಿ ಸರ್ ಅವ್ರಿಗೆ, ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಅವರು ಆ ಸ್ಥಾನದಲ್ಲಿ ಮತ್ತೊಮ್ಮೆ ಅವರ ಒಂದು ತುಂಬ ಒಂದು ಮಹತ್ವದಂಥ ಸ್ಥಾನ, ಪ್ರಧಾನಮಂತ್ರಿ, ದೇಶ ಸೇವಕ, ಸ್ವಯಂ ಸೇವಕ ಆಗಿ ದೇಶದ ಹಿತಶಕ್ತಿಗಾಗಿ ಅವ್ರು ಮಾಡ್ತಾ ಇರುವಂಥ ಕೆಲಸ, ಕಾರ್ಯ, ದೇಶ ಸೇವೆ ಹೀಗೆ ಮುನ್ನಡೆಸ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ. ಅದಕ್ಕೆ ನಾವು ಪ್ರತಿಯೊಬ್ಬ ಕಾರ್ಯಕರ್ತರು, ಪ್ರತಿಯೊಬ್ಬ ಮತದಾರರು ಎಲ್ಲರೂ ತುಂಬಾ ಅದಕ್ಕೆ ಆದಂಥ ನಾವು ಶಕ್ತಿ ತುಂಬೋಣ. ಆ್ಯಂಡ್ ಪ್ರಧಾನಮಂತ್ರಿ ಈಗಾಗಲೇ 10 ವರ್ಷ ಹಿಂದ್ಗಡೆ ಅವ್ರು 2 ಬಾರಿ ಪ್ರಧಾನಮಂತ್ರಿಯಾಗಿ ದೇಶ ಸೇವೆ ಮಾಡ್ತಾ ಅನೇಕ ಕಾರ್ಯ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ವಿ ಆಲ್ ನೋ ದ್ಯಾಟ್. ಆ್ಯಂಡ್ ಐ ಆಮ್ ಪ್ರೌಡ್ ಟು ಬಿ ಆಸ್ ಅ BJP ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಮೆಂಬರ್ ಆ್ಯಂಡ್ ರಾಷ್ಟ್ರೀಯ ಸ್ವಯಂ ಸೇವಕ ಮೆಂಬರ್. ಮೇ ಭಗವಾನ್ ಶಿವಜಿ ಸೇ ಪ್ರಾರ್ಥನಾ ಕರ್ತಾ ಹೂ ನರೇಂದ್ರ ಮೋದಿ ಜಿ ಸರ್ಗೂ ಪುಸ್ತಕ ಆರೋಗ್ಯ, ಅವರ ಆರೋಗ್ಯ ಮತ್ತು ಅವರ ಒಂದು ಪ್ರತಿಯೊಂದು ಹೆಜ್ಜೆಯಲ್ಲಿ ಶಿವದೇವರ ಆಶೀರ್ವಾದ, ಗಣೇಶ ದೇವರ ಆಶೀರ್ವಾದ, ಶಿವದೇವರ, ಗಣೇಶ ದೇವರ, ಆಂಜನೇಯ ಸ್ವಾಮಿ ದೇವರ ಆಶೀರ್ವಾದ, ಶ್ರೀರಾಮದೇವರ ಆಶೀರ್ವಾದ ಸದಾಕಾಲ ಅವರೊಂದಿಗೆ ಇರಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಆತ್ಮಸಾಕ್ಷಿಯಾಗಿ ಪ್ರಾರ್ಥನೆ ಮಾಡ್ತಾ, ಅವರು ಇನ್ಮುಂದೆ ಪ್ರಧಾನಮಂತ್ರಿಯಾಗಿ ದೇಶ ಸೇವೆ ಮಾಡ್ತಾ ಬಂದಿದ್ದಾರಲ್ಲ, ಸೊ ಇನ್ನೂ ಅದು ಇನ್ನೂ ದೊಡ್ಡ ಮಟ್ಟಿಗೆ ಖಂಡಿತವಾಗ್ಲೂ ತೊಗೊಂಡು ಹೋಗ್ತಾರೆ. ಖಂಡಿತವಾಗ್ಲೂ ಯುವಕರಿಗೆ, ದೇಶದ ರೈತರಿಗೆ ಮತ್ತು ನಮ್ಮ ಯೋಧರಿಗೆ ಪ್ರತಿಯೊಬ್ಬರಿಗೂ ಅವರು ಮುನ್ನಡೆಸ್ಕೊಂಡು ಹೋಗ್ತಾರೆ. ಆ್ಯಂಡ್ ನಾನು ತುಂಬ ಮನಸ್ಸಿಂದ, ತುಂಬ ಮನಸ್ಫೂರ್ತಿಯಾಗಿ ನಮ್ಮ ನರೇಂದ್ರ ಮೋದಿ ಜಿ ಸರ್ ಅವ್ರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳು ತಿಳಿಸ್ತಾ, ಅವ್ರಿಗೆ ಒಳ್ಳೆಯದಾಗಲಿ, ಇನ್ನಷ್ಟು ನಮ್ಮ ದೇಶ ಸೇವೆ ಮತ್ತು ಪ್ರತಿಯೊಂದು ರಾಜ್ಯಗಳ ಒಂದು ಏನು BJP ಗೆದ್ದು ಬಂದಿದೆ ಆಲ್ರೆಡಿ, ಆ ಮೆಜಾರಿಟಿ ಏನು ವಿನ್ ಆಗಿ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಏನು ಜನ ಬೆಂಬಲ, ಆಶೀರ್ವಾದ ನೀಡಿದ್ದಾರೆ, ಅದಕ್ಕೆಲ್ಲದಕ್ಕೂ ತುಂಬ ಸಂತೋಷ. ಆ್ಯಂಡ್ ಎಲ್ಲರಿಗೂ ಅಭಿನಂದನೆಗಳು ತಿಳಿಸ್ತಾ, ನಮ್ಮ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಜಿ ಸರ್ ಅವರು ಪ್ರಧಾನಮಂತ್ರಿಯಾಗಿ ಸ್ವೀಕರಿಸ್ತಾ ಇರೋದಕ್ಕೆ ತುಂಬ ಖುಷಿಯಾಗಿದೆ. ಆ್ಯಂಡ್ ನಮ್ಮ ಅಮಿತ್ ಶಾ ಜಿ ಸರ್, ಪ್ರತಿಯೊಬ್ಬರಿಗೂ ನಮ್ಮ ರಾಜ್ಯದ ಮತ್ತು ನಮ್ಮ ಕೇಂದ್ರ BJP ಪಕ್ಷದ ಎಲ್ಲರಿಗೂ ಮತ್ತು ಎಲ್ಲ ನಮ್ಮ ಪಕ್ಷದ ಬೆಂಬಲಿಗರಿಗೆ ಮತ್ತು ಕಾರ್ಯಕರ್ತರಿಗೆ ಎಲ್ಲರಿಗೂ ನಿಮ್ಮ ಸೇವೆ ಮಾಡಿರೋದಕ್ಕೆ ಮತ್ತು ಈ ಚುನಾವಣೆಯಲ್ಲಿ ಪ್ರತಿಯೊಬ್ಬರು BJP ಪಕ್ಷಕ್ಕಾಗಿ ದುಡ್ದಿರೋಂಥವ್ರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ಮನಸ್ಫೂರ್ತಿಯಾಗಿ ಧನ್ಯವಾದಗಳು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಹಾರ್ಟ್ಲಿ ವಿಶಸ್ ಆ್ಯಂಡ್ ಹ್ಯೂಜ್ ಕಂಗ್ರ್ಯಾಚುಲೇಷನ್ಸ್ ಫ್ರಮ್ ಆಲ್ ಮೈ ಫ್ಯಾಮಿಲಿ ಮೆಂಬರ್ಸ್ ಟು ನರೇಂದ್ರ ಮೋದಿ ಜಿ ಸರ್. ಮೈ ಬಹುತ್ ಖುಷಿ ಅಂತ ಅಪ್ಕೋ ಎ ವಿಡಿಯೋ, ಐ ಆಮ್ ಪ್ರೌಡ್ ಟು ಸೆಂಡ್ ದಿಸ್ ವಿಡಿಯೋ ಬೈಕ್ಸ್ ಟು ನರೇಂದ್ರ ಮೋದಿ ಜಿ ಸರ್ ಆ್ಯಂಡ್ ದ PMO ಆಫೀಸ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಫಾರ್ ನರೇಂದ್ರ ಮೋದಿ ಜಿ ಸರ್. ಜೈ ಹಿಂದ್, ವಂದೇ ಮಾತರಂ, ಜೈ ಗಣೇಶ, ಜೈ ಆಂಜನೇಯ, ಜೈ ಶ್ರೀರಾಮ್. ಧನ್ಯವಾದಗಳು.